ನಮಸ್ತೆ, ಬುಲೆಟ್ ರಿಪೋರ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೋರ್ಬ. ನಾವಿವತ್ತು ಕಲ್ಪತರು ನಾಡು ತುಮಕೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ಬಿಜೆಪಿಯಿಂದ ವಿ ಸೋಮಣ್ಣ, ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರ ನಡುವೆ ಜಂಗಿ ಕುಸ್ತಿಗೆ ವೇದಿಕೆ ಸಿದ್ಧವಾಗಿದೆ. ವಿ ಸೋಮಣ್ಣನವರಿಗೆ ಈ ಬಾರಿ ಮೈತ್ರಿ ಬಲವನ್ನು ಕೊಡುತ್ತಾ ಅಥವಾ ಒಳಎಟ್ಟಿನ ಪೆಟ್ಟನ್ನು ಕೊಡುತ್ತಾ, ಮುದ್ದಹನುಮೇಗೌಡರಿಗೆ ಈ ಕ್ಷೇತ್ರದ ಅಭ್ಯರ್ಥಿ ಅನ್ನೋದರ ಜೊತೆಗೆ ಗ್ಯಾರಂಟಿ ಕೈ ಹಿಡಿಯುತ್ತಾ? ಹಾಗಾದರೆ ತುಮಕೂರಿನ ಜನರ ಅಭಿಪ್ರಾಯ ಏನಿದೆ? ಮತದಾರ ಪ್ರಭುಗಳ ನಾಡಿ ಮಿಡಿತಾ ಇದ್ದೇನೆ, ಬನ್ನಿ ಅವರನ್ನೇ ಸ್ವತಃ ಕೇಳಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿ ಎಚ್ ರೋಡ್ನಲ್ಲಿರುವಂತಹ ಅಶೋಕ ನಗರದ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಇದ್ದೀವಿ. ಇಲ್ಲಿ ಪ್ರಜ್ಞಾವಂತ ಮತದಾರರಿದ್ದಾರೆ, ಅವರಿಂದ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತೆ ಅಂತ ಹೇಳಿ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಎಲೆಕ್ಷನ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಏನಂತಾರೆ ಮತದಾರರೆಲ್ಲ? ನಾವು ಮೋದಿ, BJP. ಹೌದಾ? ಯಾಕೆ ಮೋದಿ? ಮೋದಿ ಅಭಿವೃದ್ಧಿ ಪಥದತ್ತ ತಗೊಂಡೋಗ್ತಾ ಇದ್ದಾರೆ. ಮುದ್ದಹನುಮೇಗೌಡರು? ಮುದ್ದಹನುಮೇಗೌಡರು ಅದೇನು ಗೊತ್ತಿಲ್ಲ, ನಾವು ಯಾರೇ ಅಭ್ಯರ್ಥಿ ಆಗಿದ್ರು ನಮ್ಮ ಮೋದಿ, ಮೋದಿ ನೋಡಿ ಓಟ್ ಹಾಕೋದು. ಓಟ್ ಹಾಕೋದು. ಓಕೆ, ಥ್ಯಾಂಕ್ ಯು ಸರ್. ಸರ್ ಹೇಗಿದೆ ವಾತಾವರಣ? ಚೆನ್ನಾಗಿದೆ ಸರ್. ಹಾಂ, ಇಲ್ಲಿ ಈ ಪರಕೀಯರು ಸ್ಥಳೀಯರು ಅನ್ನೋ ಒಂದು ಭಿನ್ನ ಭೇದ ಒಂದು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಯಾರು ಪರಕೀಯರು? ಪರಕೀಯರು ಅಂದರೆ ಈ ಸೋಮಣ್ಣನ ಪರಕೀಯರು ಅಂತ ಕೇಳ್ತಾ ಇದ್ದಾರೆ, ಆದರೆ ಅವರು ಪರಕೀಯರಲ್ಲ. ಸಿದ್ಧಗಂಗಾ ಮಠದ ಒಂದು ಅವರಿಗೆ ಒಂದು ಇದು ಸಂಬಂಧ ಭಾಳ ಗಟ್ಟಿಯಾಗಿದೆ. ಆಮೇಲೆ ಈ ಜಿಲ್ಲೆನಲ್ಲಿ ಅತ್ಯಂತ ಹೆಸರುವಾಸಿನೂ ಗಳಿಸಿದ್ದಾರೆ, ಅವರಿಗೆ ಜನಾಂಗದ ಬೆಂಬಲ ಕೂಡ ಇದೆ. ಅದರಿಂದ ಅವರು ಜಯಶಾಲಿ ಆಗೋದ್ರಲ್ಲಿ ಏನು ಮೋಸ ಇಲ್ಲ. ಸೋಮಣ್ಣ ಗೆಲ್ತಾರೆ ಅಂತ ಹೇಳ್ತಿದ್ದೀರಾ? ಸೋಮಣ್ಣ ಗೆಲ್ಲೋದ್ರಲ್ಲಿ ಉತ್ತಮವಾದ ಅವಕಾಶ ಇದೆ. ಥ್ಯಾಂಕ್ ಯು ಸರ್. ಇಲ್ಲೊಬ್ರು ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಟ್ರೆಂಡ್ ಹೆಂಗಿದೆ ಅಂತ? ಟ್ರೆಂಡ್ 50-50 ಇದೆ ಸರ್. ಮತ್ತೀಗ ಸೋಮಣ್ಣನವ್ರು ಹೊರಗಿನವರು ಅಂತಾರೆ. ಅಲ್ಲ, ಕೆಲಸಗಾರ ಸರ್, ಆದ್ರೂ ಹೊರಗಿನವ್ರು ಆದ್ರೂ ಈಗ ನರೇಂದ್ರ ಮೋದಿಯವರು ಹೊರಗಿನವ್ರು ಹೋಗಿ ವಾರಣಾಸಿಲಿ ಗೆಲ್ತಿಲ್ವಾ? ಈಗ ರಾಹುಲ್ ಗಾಂಧಿಯವರು ಕೇರಳದಲ್ಲಿ ಹೋಗಿ ಗೆಲ್ತಿಲ್ವಾ? ಅದು ಮುಖ್ಯ ಅಲ್ಲ, ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ವ ಸರ್. ಈ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಗ್ಯಾರಂಟಿ ಅಂದರೆ ನಮ್ಮ ಹತ್ರನೇ ತಾಂಡ್ ಗ್ಯಾರಂಟಿ ಕೊಡ್ತಿದ್ದಾರೆ ಅಷ್ಟೇ. ತುಮಕೂರಿನಲ್ಲಿ ಮೋದಿ ಅಲ್ಲೇ ವರ್ಕೌಟ್ ಆಗುತ್ತಾ? ಹೋದ ಸರಿನೇ ಆಗಿತ್ತು ಅಂತ ಮಾಜಿ ಪ್ರಧಾನಿ ನಿಂತಾಗೆ ವರ್ಕೌಟ್ ಆಯಿತು, ಈ ಸರಿನೂ ಆಗುತ್ತಿದೆ. ಮಾಜಿ ಪ್ರಧಾನಿ ಹೊರಗಿನವರನ್ನ ಕಾರಣಕ್ಕೆ ಸೋತ್ರಂತೆ, ಹೌದಾ? ಅಲ್ಲ, ಇರ್ಬೋದು, ಆದ್ರೆ ಮೋದಿ ಅಲೆನಲ್ಲಿ ಗೆದ್ದೆ ಅದು. ಈ ಸರಿನೂ ಮೋದಿ ಅಲೆನಲ್ಲಿ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ನೋಡ್ಬೇಕು ಜನಗಳ ಮನಸ್ಸಲ್ಲಿ ಏನಿದೆಯಂತ ಹೇಳಕ್ಕಾಗೋದಿಲ್ಲ. ಇಲ್ಲಿ ಮತ್ತಷ್ಟು ಜನರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೆಂಗಿದೆ ವಾತಾವರಣ? ವಾತಾವರಣ ಚೆನ್ನಾಗಿದೆ. ಯಾವ ಪಕ್ಷ ಅನ್ನೋದಕ್ಕಿಂತಲೂ ಮೇನ್ ಮೋದಿ ಅನ್ನೋದು ಮುಖ್ಯ. ಹೌದು, ಲಾಸ್ಟ್ಗೆ. ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗಲ್ಲ ಅಂತೀರಾ? ಕಾಂಗ್ರೆಸ್ ವರ್ಕು ಏನ್ ಪ್ರಯೋಜನ ಇರಲಿಲ್ಲ. ಕಾಂಗ್ರೆಸ್ ವರ್ಕು ಅವ್ರು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಬಳಸ್ಕೋದನ್ನ ಕ್ಯಾನ್ಸಲ್ ಮಾಡಿದ್ರೆ ಆದಷ್ಟು ಒಳ್ಳೆಯದು, ಏನು ಯೂಸ್ ಇಲ್ಲ ಅದರಿಂದ. ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಕೊನೆ ದಿವಸ ಇದ್ರ ದಿವಸ ಪೋಲಿಂಗ್ ದಿವಸ ದೇಶ ನೋಡಿದ್ರೆ ಮೋದಿ ನೋಡಬೇಕು, ಮೋದಿ ನೋಡಿ ಓಟ್ ಹಾಕಬೇಕು. ಸೋಮಣ್ಣ ಹೊರಗಿನವರು ಅಂತಾರೆ, ಗೆಲ್ಲಲ್ಲ ಅಂತಾರೆ, ಹೌದಾ? ಸರ್, ಹೊರಗಿನವರಾಗಲಿ ಒಳಗಿನವರಾಗಲಿ, ನಾನು ಹೇಳೋದೇನೆಂದರೆ ನಮ್ಮ ದೇಶದಲ್ಲಿ ಎಜುಕೇಷನ್ ಹೆಲ್ತ್ ಫ್ರೀ ಮಾಡಿಬಿಟ್ರೆ ಸಾಕು, ನಮ್ದು ಎಲ್ಲ ನಮ್ಮ ದೇಶದವರೇ. ಹೆಲ್ತ್ ಎಜುಕೇಷನ್ ಫ್ರೀ ಮಾಡಲಿ, ಟ್ಯಾಕ್ಸ್ನವ್ರಿಗೇನು ಸಪೋರ್ಟ್ ಇಲ್ಲ, ಏನಿಲ್ಲ. ಬಿಟ್ಟಿ ಭಾಗ್ಯಗಳು ಏನಕ್ಕೆ ಬೇಕು ನಮ್ಮ ದೇಶದಲ್ಲಿ? ಅಲ್ವಾ ಸರ್, ಬಿಟ್ಟಿ ಭಾಗ್ಯ ಬೇಕಿಲ್ಲ. ಬಿಟ್ಟಿ ಭಾಗ್ಯದಿಂದ ತುಂಬ ತೊಂದರೆ ಆಗ್ತದೆ, ನಮ್ಮಂಥವ್ರಿಗೆ ಕಷ್ಟಪಟ್ಟು ದುಡಿಯೋರಿಗೆ ಕಷ್ಟ ಆಗುತ್ತೆ, ಹಂಗೆ ಅಭಿವೃದ್ಧಿ ಆಗಲ್ಲ ಅದು. ಓಕೆ, ಈಗ ಕಾಂಗ್ರೆಸ್ ಅವರು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ನಾವೇ ಗೆಲ್ತೀವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿದ್ದಾರೆ, ಏನು ಹೇಳ್ತೀರಿ? ಅದು ಖಂಡಿತ ಯಶಸ್ಸು ಆಗಲ್ಲ. ಯಾಕೆ? ಯಾಕೆಂದ್ರೆ ಅದು ಬಿಟ್ಟಿ ಭಾಗ್ಯ ಅಲ್ವಾ, ಅದಕ್ಕೆ ಯಾವ ಬೆಲೆ ಇದೆ? ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಸಿದ್ರಲ್ಲ 136 ಸೀಟು, ಅದೇ ಬಿಟ್ಟಿ ಬಗ್ಗೆದ ಪರಿಣಾಮನೇ ಅದು. ಈಗ ಇದು ನೇಷನ್ ಎಲೆಕ್ಷನ್ ಅಲ್ವಾ, ಸೊ ಇದು ಕೆಲಸ ಮಾಡಲ್ಲ. ಮೋದಿ ಗ್ಯಾರಂಟಿ ಮುಂದೆ ವರ್ಕೌಟ್ ಆಗಲ್ವಾ? ಆಗಲ್ಲ, ಖಂಡಿತ ಆಗಲ್ಲ. ಓಕೆ ಸರ್, ತಾವೇನು ಹೇಳ್ತೀರಿ? ಜನಸಾಮಾನ್ಯರಲ್ಲಿ ಸೋಮಣ್ಣವರಿದ್ದಾರೆ, ಮೋದಿ ಅವರಿದ್ದಾರೆ. ಓಕೆ ಸರ್, ತಾವು ಮೋದಿ 100% ಮೋದಿ? ಓಕೆ, ಸೋಮಣ್ಣ ಅವ್ರ ಮುಖ ನೋಡಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕೋದಾ? ಸೋಮಣ್ಣರಲ್ಲ ಸರ್, ಯಾರೇ ಒಬ್ಬ ಜನಸಾಮಾನ್ಯ MP ಸೀಟ್ ನಿಂತಿದ್ರು ಈ ಸರಿ ತುಮಕೂರು BJP ಪ್ಲಸ್ ಮೋದಿ. ಮತ್ತೆ ಈಗ JDS BJP ಮೈತ್ರಿ ಮಾಡ್ಕೊಂಡಿದ್ದಾರೆ, ವರ್ಕ್ ಆಗುತ್ತೆ ಅನ್ಸುತ್ತಾ? 100% ವರ್ಕ್ ಆಗುತ್ತೆ. ಓಕೆ ಸರ್, ತಾವೇನು ಹೇಳ್ತೀರಿ? ಮೋದಿ, ಈ ಬಾರಿನೂ ಮೋದಿನೇ. ಯಾಕಾಗಿ ಮೋದಿ? ಈ ದೇಶ ಉಳಿಯೋದಕ್ಕಾಗಿ, ಭದ್ರತೆಗಾಗಿ, ದೇಶ ರಕ್ಷಣೆಗಾಗಿ ಮೋದಿಜಿಯವರೇ ಬರಬೇಕು. ಯಾಕೆ? ರಾಹುಲ್ ಗಾಂಧಿ ಕೈಲಾಗಲ್ವಾ? ಅವ್ರ ಕೈಲಾಗಲ್ಲ ಬಿಡಿ. ಇದು ವಿ ಸೋಮಣ್ಣನ ಮುದ್ದಹನುಮೇಗೌಡರ? ವಿ ಸೋಮಣ್ಣ ಅವರೇ. ಯಾಕಾಗಿ? 100% ಅವರು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಜಾಸ್ತಿ ಮಾಡಿದ್ದಾರೆ, ಬೆಂಗಳೂರಲ್ಲೂ ಅಷ್ಟೇ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ ಈಗ. ಅದಕ್ಕೆ ಈ ಸರಿನೂ ಚಾಯ್ ವಾಲೆನೇ
ಈ ಸರಿ ಪ್ರಧಾನಿ ಆಗೋದು. ಓಕೆ ಓಕೆ, ಶಾಸಕರೊಳಗೆ ಮತ್ತಷ್ಟು ಜನರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೆಂಗಿದೆ ಸರ್ ಎಲೆಕ್ಷನ್? ಇಬ್ರು ಈಕ್ವಲ್ ಇದಾರೆ, ಬಟ್ ಸ್ವಲ್ಪ ಜನ ನೋಡ್ತಾ ಇದ್ರೆ ಸ್ವಲ್ಪ ಸೋಮಣ್ಣ ಮುಂದೆ ಇದಾರೆ. ಸೋಮಣ್ಣ ಹೊರಗಿನವರು ಈ ಸರಿ ಆಗಲ್ಲ ಅಂತಿದ್ದಾರೆ. ಹೊರಗಿನವರ ಹೆಂಗಾರೆ ಹೊರಗಿನವರು ಇವರು, ನಾನು ಅಷ್ಟೇ ಬೇರೆ ಊರಿಂದ ಬಂದಿದ್ದೀನಿ. ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಮಾತ್ರ ಇಲ್ಲಿ ಒಂದಕ್ಕೆ ಅಲ್ಲ, ಅದು ಏನೇ ಆಗಲಿ, ಯಾರಾಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಎಂ ಪಿ ಕಾನ್ಸ್ಟಿಟ್ಯೂಷನ್ ಇರೋದು ಇಡೀ ದೇಶಕ್ಕೆ. ಇಲ್ಲಿ ಬೇಕಾದ್ರೆ ನಿಲ್ಬೋದು ಎಂ ಪಿ, ಡೆಲ್ಲಿ ಒಳಗೆ ಬೇಕಾದ್ರೆ ನಿಲ್ಬೋದು, ಕಲ್ಕಟ್ಟದಲ್ಲಿ ಬೇಕಾದ್ರೆ ನಿಲ್ಬೋದು. ಓಕೆ ಸರ್, ತಾವೇನು ಹೇಳ್ತೀರಿ ಸರ್? ಎಲ್ಲ ಮೋದಿ. ಮೋದಿ ಮೋದಿ ಮೇನಿಯಾ. ಹಾಂ ಮೋದಿ. ಸೋಮಣ್ಣ ಮುಖ ನೋಡಲ್ವಾ? ಎಲ್ಲರೂ ಮೋದಿ ಮೋದಿ. ಓಕೆ, ಮುದ್ದನ್ಬೇಗೌಡರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯರು, ಆದರೆ ಮೋದಿ ಇರೋದ್ರಿಂದ ಮುದ್ದನ್ಬೇಗೌಡ್ರನ್ನ ಸ್ವಲ್ಪ ಕಮ್ಮಿಯಾಗಿದೆ. ಹೌದು. ರಾಹುಲ್ ಗಾಂಧಿ ಬಗ್ಗೆ? ಅವ್ರ ಬಗ್ಗೆ ಯಾರು ಮಾತಾಡೋರೇ ಇಲ್ಲ ಬಿಡಿ ಸರ್, ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಓಕೆ, ಮಾತಾಡೋದಿಲ್ಲ. ಸರ್ ತಾವೇನು ಹೇಳ್ತೀರಿ? ಮೋದಿ ಬರ್ಬೇಕು ಸರ್ ಅಷ್ಟೇ. ತುಮಕೂರಿನಲ್ಲಿ ಯಾರು ಗೆಲ್ತಾರೆ ಸರ್? ಸೋಮಣ್ಣ ಗೆಲ್ತಾರೆ. ಯಾಕಾಗಿ? ಮೋದಿ ಬಗ್ಗೆ, ಮೋದಿ ಓಟು. ಸರ್ ಹೆಂಗಿದೆ ಚುನಾವಣೆ? ನಾವು ಮೋದಿ ಗೆಲ್ತಾರೆ ಅಂತ ಸಮೀಕ್ಷೆ ಮಾಡಿದ್ದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ಮೋದಿ ಅಲ್ಲೇ ಈ ಸರಿನೂ ತುಮಕೂರಿನಲ್ಲಿ ವರ್ಕೌಟ್ ಆಗುತ್ತೆ. ಹೌದು ಹೌದು. ಮುದ್ದನ್ಬೇಗೌಡರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋಕ್ಕಾಗಲ್ಲ, ಸ್ವಲ್ಪ ಫೈಟ್ ಇರುತ್ತೆ ಅಷ್ಟೇ. ಗೆಲ್ಲೋದು ಬಿ ಜೆ ಪಿನೇ. ಸೋಮಣ್ಣ. ಸೋಮಣ್ಣ. ಸರ್ ಹೆಂಗಿದೆ ಸರ್ ಎಲೆಕ್ಷನ್? ಚೆನ್ನಾಗಿದೆ ಸರ್. ಏನಂತಾರೆ ತುಮಕೂರಿನ ಜನರು, ನಿಮ್ಮ ಫ್ರೆಂಡ್ಸು, ಯಾರು ಗೆಲ್ಬೋದು ಅಂತಾರೆ? ತುಮಕೂರಲ್ಲೆಲ್ಲ ಬಿ ಜೆ ಪಿನೇ ಸರ್. ಮೋದಿ ಮೋದಿ ನೋಡಿ ಓಟ್ ಹಾಕ್ಬೇಕೆಲ್ಲ ಅಷ್ಟೇ, ದೇಶ ಉಳಿಸ್ಬೇಕು. ಮತ್ತೆ ಬಿ ಜೆ ಪಿಲೇ ಒಳಜಗಳಿದಾವೆ, ಈ ಸರಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅದು ಎಲ್ಲ ಪಕ್ಷದಲ್ಲೂ ಇರುತ್ತೆ ಸರ್, ಎಲೆಕ್ಷನ್ ಟೈಮಲ್ಲಿ ಅದೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಾರೆ. ಯಾವ ಪಕ್ಷದಲ್ಲಿಲ್ಲ. ಮಾಧುಸ್ವಾಮಿ ಸರಿ ಹೋಗ್ತಾರೆ ಅನ್ಸುತ್ತಾ? ಸರಿ ಹೋಗ್ತಾರೆ ಸರ್, ಮಾಧುಸ್ವಾಮಿ ಬಿಟ್ಕೊಡ್ತಾರ, ಅವರು ಸರಿ ಹೋಗ್ತಾರೆ. ಗ್ಯಾರಂಟಿ ಓಟದ ಮುಂದೆ ಮೋದಿ ಆಟ ನಡೆಯಲ್ಲ ಅಂತಾರೆ? ಅದೆಲ್ಲ ಅಮಿತ್ ಶಾ ಸರ್, ಕೆಲವು ದಿನ ನಿರಂತರವಾಗಿ ಎಲ್ಲಿ ಕೊಡಕ್ಕೆ ಸಾಧ್ಯ? ಬಿಜೆಪಿನ ಗೆಲ್ಲೋದು ಬಿಜೆಪಿ ಖಂಡಿತ ಬರುತ್ತೆ ಸರ್. ಓಕೆ ಸರ್, ನಾವೀಗ ಜನರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಬ್ಬಿ ಶಾಸಕರಾದಂತಹ ಶ್ರೀನಿವಾಸ್ ಅವರು ಕೂಡ ಸಿಕ್ಕಿದ್ದಾರೆ, ಅವರನ್ನೇ ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. 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 ಹೆಂಗಿದೆ ಸರ್ ಟ್ರೆಂಡು? ಇನ್ನು ನಡೀತಾ ಇದೆ, ಇನ್ನು ಒಂದು 4-5 ಡೇಸ್ ಮುಗಿಬೇಕು. ಇನ್ನು ಎಲ್ಲರೂ ಕ್ಯಾಂಪೇನ್ ಶುರು ಮಾಡಬೇಕು. ಓಕೆ, ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹಾಂ 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 ಹಾಂ. ಸೋಮಣ್ಣ ವರ್ಸಸ್ ಮುದ್ದನ್ಬೇಗೌಡರು, ಎಲ್ಲ ಮೋದಿ ಮೋದಿ ಅಂತಿದ್ದಾರೆ, ಏನಾಗಬಹುದು ಅಂತ? ಯಾರಂದ್ರೆ ಮೋದಿ ಅಂತ ಇಲ್ಲ ಹೇಳ್ತಾ ಇದ್ರು ಸರ್ ಜನರಲ್ಲ. ಹಲವರು ಒಬ್ಬೊಬ್ಬರು ಹೇಳ್ತಾರಷ್ಟೇ, ಮೋದಿದು ಸರಿ ನೀ ಸರಿ ಇದ್ದಷ್ಟೇನಿಲ್ಲ. ಇಲ್ಲೆಲ್ಲ ಸಿಟಿಲಿ ಕೂತ್ಕೊಂಡು ಹೋಟ್ಲ್ ತಗೋಲೋ ಟಿ ಅಂಗಡಿ ತಗೋಲೋ ಎರಡು ವರ್ಷ ಸುಲಭನಾಗೆ ಹಳ್ಳಿ ಕಡೆಗಿಲ್ಲ. ಕಳೆದ 10 ವರ್ಷದಲ್ಲಿ ಮೋದಿ ಹೇಳ್ಕೊಂತಕ್ಕಂಥದ್ದು ಏನೂ ಕಾರ್ಯಕ್ರಮಗಳನ್ನ ಜನರಿಗೆ ಕೊಟ್ಟಿಲ್ಲ. ಅದರಿಂದ 100% ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಪ್ರತಿ ಮನೆಗೂ ತಿಂಗಳಿಗೆ 5,000 ರೂಪಾಯಿ ತಲುಪ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಈ ಬರಗಾಲದಲ್ಲಿ ವಿಶೇಷವಾಗಿ ಇವತ್ತು ಏನಾದರೂ ಹಳ್ಳಿಗಾಡಿನಲ್ಲಿ ಜನ ಬಡವರು ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಣದಿಂದಲೇ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಮೈತ್ರಿ ವರ್ಕೌಟ್ ಆಗಲ್ಲ ಅಂತೀರಾ? 100% ವರ್ಕೌಟ್ ಆಗಲ್ಲ. ಗೆಲ್ತೀರಾ? ತುಮಕೂರು 100% ಗೆಲ್ತೀವಿ. ಥ್ಯಾಂಕ್ ಯು ಸರ್. ಮತ್ತಷ್ಟು ಜನರು ಕೂಡ ಇದ್ದಾರೆ, ಅವರಿಂದಲೂ ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ತುಮಕೂರಿನಲ್ಲಿ ಈ ಬಾರಿ ಯಾರಿಗೆ ಗೆಲುವು ಗ್ಯಾರಂಟಿ ಅಂತೇಳಿ ತಿಳ್ಕೊಳ್ಳೋಣ. ಸರ್ ಏನು ಹೇಳ್ತೀರಿ ಚುನಾವಣೆ ಬಗ್ಗೆ? ಸರ್ ತುಮಕೂರಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಮುದ್ದನ್ಬೇಗೌಡರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಹೌದು, ಯಾಕಂದರೆ ಹೊರಗಡೆನವರು ಸೋಮಣ್ಣ ಅವರು ಅಂತ ಆಲ್ರೆಡಿ ಹೇಳಿದ್ದಾರೆ. ಆಮೇಲೆ ಎರಡನೇ ಮಾತು, ಮೋದಿ ಗಾಳಿ ಅನ್ನೋದು ಇತ್ತ ಕಡೆ ಏನೂ ಇಲ್ಲ. ಮೋದಿ ಮೋದಿ ಅಂತಾರಲ್ಲ, ಆ ಥರದ್ದೇನೂ ಇಲ್ಲ. ಜನಗಳನ್ನ ಸಮಸ್ಯೆ ಬಗೆಹರಿಸ್ಬೇಕು, ಜನಗಳನ್ನ ಭಾಳ ಹತ್ತಿರದಿಂದ ನೋಡಬೇಕು ಅಂದರೆ ಲೋಕಲ್ ಕ್ಯಾಂಡಿಡೇಟ್ ಬೇಕು. ಆ ಲೋಕಲ್ ಕ್ಯಾಂಡಿಡೇಟ್ ಯಾರು ಅಂದರೆ ಮುದ್ದನ್ಬೇಗೌಡರು. ಸರ್ ತಾವೇನು ಹೇಳ್ತೀರಿ? ಏನಿಲ್ಲ ಸರ್, ಈಗ ಬಿ ಜೆ ಪಿಗೆ ಓಟ್ ಹಾಕಬೇಕು. ಯಾಕೆ? ಕಾರಣ ಮಹತ್ತರವಾದ ಬದಲಾವಣೆಗೆ ತರ್ತಾರೆ ಅವರು. ಈಗ ಸಿ ಎ ಆಯಿತು, ಈಗ ಇದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಅದರಿಂದ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಹೊರಗಿನವರು ಪರಗಿನವ್ರು ಏನಿಲ್ಲ ಸರ್, ಅವ್ರು ಮಂತ್ರಿ ಆಗಿಲ್ವಾ? ಕರ್ನಾಟಕದಾಗಿದ್ದ ಮಂತ್ರಿ, ಪಾಕಿಸ್ತಾನದಿಂದ ಬಂದವ್ರು ಏನಾರ ಇಲ್ಲೇ? ಒಂದ್ಸಲ ಕರ್ನಾಟಕದ ಮಂತ್ರಿ ಆದಂತೆ ಕರ್ನಾಟಕದ ಮನುಷ್ಯ ಅವನು, ಹೊರ ಹೊರಗೆ ಒಳಗೆ ಅಂತ ಏನಿಲ್ಲ. ಮಾಸ್ ಲೀಡರ್ ಆದಾಗ ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು, ಗೆಲ್ಬೋದು. ಕಾಂಗ್ರೆಸ್ ಗ್ಯಾರಂಟಿ ಮುಂದೆ ಮೋದಿ ಅಲೆ ಎಲ್ಲ ವರ್ಕೌಟ್ ಆಗಲ್ಲ ಅಂತವ್ರೆ. ಯಾವಾಗ ಮೋದಿದು ಗ್ಯಾರಂಟಿ ಇದಾವೆ, ಅವ್ರ ಮುಂದೆ ಅವ್ರದ್ದು ಮುಂದೆ ಇವ್ರದ್ದು ವರ್ಕೌಟ್ ಆಗಲ್ಲ. ಮೋದಿ ಗ್ಯಾರಂಟಿನೇ ವರ್ಕೌಟ್ ಆಗೋದು ಸತ್ಯ, ಅದು ಗ್ಯಾರಂಟಿ. ಸರ್ ಏನು ಹೇಳ್ತೀರಿ ಎಲೆಕ್ಷನ್ನು? ಮುದ್ದನ್ಬೇಗೌಡರಿಗೆ ನಮ್ಮ ಓಟು. ಯಾಕಾಗಿ? ಯಾಕಾಗಿ ಅಂದರೆ ಎಚ್ ಎಮ್ ಟಿ ಉಳಿಸಿದ್ದಾರೆ, ದೇಶಕ್ಕೆ ಮೋದಿ ಕೊಡುಗೆ ಏನೂ ಇಲ್ಲ, ಇರೋ ಸಂಸ್ಥೆಗಳನ್ನೆಲ್ಲ ಮಾರವ್ರೆ, ಏನು ಕೊಡುಗೆ ಇದೆ ಈ ಬರಗಾಲದಲ್ಲಿ? ಅಟ್ಲೀಸ್ಟು ಒಂದು ಡ್ಯಾಮು, ಒಂದು ಕೆರೆ ಕಟ್ಟೆನೋ ಕಟ್ಟಿದ್ದಿದ್ರೆ,
ಜನ ಜಾನುವಾರು ಎಲ್ಲ ಬದುಕವು. ಈ ದೇಶಕ್ಕೆ ಕೊಡುಗೆ ಏನೂ ಇಲ್ಲ. ಮತ್ತೆಲ್ಲ ಮೋದಿ ಮೋದಿ ಅಂತಿದ್ದಾರೆ. ಯಾರು ಯೂತ್ಸ್ಗಳಿಗೆ ಅವ್ರಿಗೆ ಇದೇ ಗೊತ್ತಿಲ್ಲ, ಫ್ಯೂಚರೇ ಗೊತ್ತಿಲ್ಲ ಅವ್ರಿಗೆ. ಇವರೇ ಇದ್ರೆ ಇನ್ನು ದೇಶದಲ್ಲಿ ನಮಗೆ ಇವನು ಇದಲ್ಲ ಕಿಮ್ ಜಾನು ಹಂಗ ಹೋಗ್ಬಿಡ್ತಾನೆ. ಮುದ್ದನ ಮಾಡ್ರೆ ಗೆಲ್ತಾರೆ, 50 ಸಾವಿರ ಮುದ್ದನ ಮಾಡೋರು ಗೆಲ್ತಾರೆ ಸರ್. ಕಾಂಗ್ರೆಸ್ ಸೋಮಣ್ಣ ಸೋಲ್ತಾರೆ ಸರ್, ಗ್ಯಾರಂಟಿ. ಸೋಮಣ್ಣ ಹೊಸಬ್ರು ಇವ್ರು ತುಮಕೂರಿಗೆ ಏನೆಲ್ಲ ಅವರು ಬರೀ ಮೋದಿ ಮೋದಿ ಅನ್ಕೊಂಡು ಬರ್ತಾರೆ ಅಷ್ಟೇ ಹೊರತವರು. ಸೋಮಣ್ಣ ಸೋಲ್ತಾರೆ, ಮುದ್ದನ ಮಾಡೋರು 50 ಸಾವಿರ ಗೆಲ್ತಾರೆ. ಓಕೆ ಸರ್, ತಾವೇನು ಹೇಳ್ತೀರಿ ಇಲ್ಲಿ ಕಾಂಗ್ರೆಸ್ ಮುದ್ದನಮೇಗೌಡರು? ಯಾಕೆ ಅಂತಂದರೆ ತುಮಕೂರಿನ ಇತಿಹಾಸದಲ್ಲಿ ಇದುವರೆಗೂ ಯಾರ್ಯಾರು ಲೋಕಸಭಾ ಸದಸ್ಯರಾಗಿದ್ದಾರೆ ಅದರಲ್ಲಿ ಮುದ್ದನಮೇಗೌಡರು ಸಂಸತ್ ಸಭೆಯಲ್ಲಿ ಅವರು ಜಿಲ್ಲೆಯ ಪರವಾಗಿ ಹೋರಾಟ ಮಾಡಿರೋದು, ರೈತರ ಪರವಾಗಿರ್ಬೋದು, ನಮ್ಮ ತುಮಕೂರಿನ ಆಸ್ತಿ ಉಳಿಸೋದಕ್ಕಿರ್ಬೋದು, ಮತ್ತಿನ್ಯಾವುದೇ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ ಮುದ್ದನಮೇಗೌಡರು ಕಾಳಜಿ ತಗೊಂಡಂಗೆ ಹಿಂದಿರತಕ್ಕಂಥ ಯಾರಾದರೂ ಸಂಸತ್ ಸದಸ್ಯರು ತಗೊಂಡಿದ್ರೆ ತೋರಿಸಿ ನೋಡೋಣ. ಸೋಮಣ್ಣ ಇಲ್ಲ ಬೇಡ, ಸೋಮಣ್ಣ ನಥಿಂಗ್. ಸೋಮಣ್ಣ ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ ಬೆಂಗಳೂರಿಗೆ. ಮುದ್ದನಮೇಗೌಡರು ಶೋರ್ ಡೆವಲಪ್ಮೆಂಟ್ಸ್ ಸರ್. ಸರ್ ತಾವೇನು ಹೇಳ್ತೀರಿ ಎಲೆಕ್ಷನ್ ಬಗ್ಗೆ? ಸರ್ ತುಮಕೂರಿನಲ್ಲಿ BJP ಸರ್, ದೇಶದಲ್ಲೂ BJP. ಇದಕ್ಕೆ 100ಕ್ಕೆ 100 ಮೋದಿ ಫಿಟ್ ಆಗಿದ್ದಾರೆ, 10 ವರ್ಷ ಆಡಳಿತ ಕೊಟ್ಟಿದ್ದಾರೆ, ಪ್ರಪಂಚನೇ ಮೆಚ್ಕೊಂಡಿದೆ, ಈ ದೇಶದ ಜನ ಯುವ ಜನತೆ ಕೂಡ ಮೆಚ್ಕೊಂಡಿದ್ದಾರೆ. ಸುಮ್ಮನೆ ಕಾಂಗ್ರೆಸ್ನವರು ಅದು ಇದು ಬಾಂಡು ಗಿಂಡು ಅಂತ ಹೇಳ್ತಾರೆ ಸರ್. ಬಾಂಡು ಮಾಡಿದ ಯಾಕೆ ಅಂತ ತಿಳ್ಕೊಂಡ್ರೆ ಜನ ಸೋಮಣ್ಣವಾಗ ಏನು ಹೇಳ್ತೀರಿ? ಸೋಮಣ್ಣ ಗೆಲ್ತಾರೆ ಸರ್, ಮೋದಿ ಅಷ್ಟೇ ಸರ್. ಹಾಗಾಗಿ ಗೆಲ್ಲೋದೇ ಮೋದಿ, ಮೋದಿ ಗೆದ್ರೇ ದೇಶ, ದೇಶ ಇದ್ರೇ ಮೋದಿ. ಥ್ಯಾಂಕ್ ಯು ಸರ್. ನೋಡಿದ್ರೆ ವೀಕ್ಷಕರೇ, ಜನರು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತೇಳಿ, ಕೆಲವರು ಮೋದಿ ಬೇಕು, ಮೋದಿಯಿಂದಲೇ ನಾವು ಸೋಮಣ್ಣನನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಇಲ್ಲ, ಈ ಬಾರಿ ಮುದ್ದನಮೇಗೌಡರೇ ಗೆಲ್ತಾರೆ, ಸ್ಥಳೀಯರಿಗೆ ಅವರು ಕೈಗೆ ಸಿಗ್ತಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ತುಮಕೂರಿನ ಮತ್ತೆ ಬೇರೆ ಭಾಗದಲ್ಲಿ ಹೋಗೋಣ, ಅಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಬನ್ನಿ ನೋಡಿ ತಿಳ್ಕೊಳ್ಳೋಣ.